ಬಿದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೇರಿದಂತೆ 17 ಜೆಡಿಎಸ್ ಪದಾಧಿಕಾರಿಗಳು ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದು ಪ್ರತಿ ಶನಿವಾರ ರಾಜೀನಾಮೆ ಪರ್ವ ನಡೆಯಲಿದೆ ಏನಿದು ವರದಿ ನೀವೇ ನೋಡಿ ಬಿದರೆ ಗ್ರಾಮದಲ್ಲಿ ರಾಜೀನಾಮೆ ಪತ್ರವನ್ನು ಪ್ರದರ್ಶನ ಮಾಡಿ ಮಾತನಾಡಿದ ಮಾಜಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಗುರು ರೇಣುಕಾರಾಧ್ಯ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಜೆಡಿಎಸ್ ಪಕ್ಷದಿಂದ ಮೋಸ ಮಾಡಿತು ಅಧಿಕಾರದಲ್ಲಿದ್ದರೂ ಸಹ ಯಾರಿಗೂ ಮಾಹಿತಿ ನೀಡದೆ ಏಕಾಏಕಿ ಇನ್ನೊಬ್ಬ ಅಭ್ಯರ್ಥಿಯನ್ನು ಕರೆತಂದು ಅವಮಾನ ಮಾಡಿದ್ದಾರೆ ಮೂರು ಬಾರಿ ಜೆಡಿಎಸ್ ಪಕ್ಷದಿಂದ ಗೆಲುವು ಪಡೆದು ಪಕ್ಷವನ್ನ ಬಲಪಡಿಸಿದ್ದಾರೆ ಇಂತವರನ್ನು ಪಕ್ಷದಿಂದ ಅಮಾನತು ಮಾಡುವುದು ಸೇರಿದಂತೆ ಪಕ್ಷದಲ್ಲಿ ಸರಿಯಾದ ಗೌರವ ನೀಡಿಲ್ಲ ಹೀಗಾಗಿ ಜೆಡಿಎಸ್ ಪಕ್ಷದಿಂದ ತಾಲೂಕಿನ ಸಾವಿರಾರು ಕಾರ್ಯಕರ್ತರು ನಾವೆಲ್ಲ ಹೊರ ಹೋಗುತ್ತಿದ್ದೇವೆ ಎಂದು ತಿಳಿಸಿದರು ವಾಸಣ್ಣವರು ಮೂರು ಸಾರಿ ಪ್ರತಿನಿಧಿಸಿ ಒಟ್ಟಿಗೆ ನಾಲ್ಕು ಸಾರಿ ಇಂಡಿಪೆಂಡೆಂಟ್ ಒಂದು ಸಾರಿ ನಾಲ್ಕು ಸಾರಿ ಶಾಸಕರಾಗಿದ್ದು ಇಡೀ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಪಡೆ ಇದೆ ಒಂದು ಬೆಂಬಲ ಇದೆ ಅವ್ರಿಗೆ ಅದು ಬೆಂಬಲ ಇರೋದು ಅವರ ಕೆಲಸಗಳಿಗೆ ಅವರ ಜನಸ್ಪಂದನೆ ಕಾರ್ಯಕ್ರಮಗಳಿಗೆ ಆದರೆ ಈ ಸಂದರ್ಭದಲ್ಲಿ ಜನತಾದಳವನ್ನು ಬಿಡುವಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಂದರೆ ಏಕಾಏಕಿ ನಮ್ಮ ಜನತಾದಳ ಪಕ್ಷದ ರಾಜ್ಯ ಮುಖಂಡರುಗಳು ಏಕಾಏಕಿ ಎರಡು ಈಗೊಂದು ಹತ್ತು ತಿಂಗಳ ಹಿಂದೆ ಅಂತ ಕಾಣ್ತದೆ ನಾಗರಾಜು ಅವ್ರನ್ನ ಇವರೇ ನಮ್ಮ ಕ್ಯಾಂಡಿಡೇಟು ಅಂತೇಳಿ ಏಕಾಏಕಿ ಇಂಟ್ರೊಡ್ಯೂಸ್ ಮಾಡಿದ್ರು ಇಲ್ಲ ನಮ್ಮ ತಾಲೂಕು ಸಮಿತಿಯನ್ನು ಕೂಡ ಕೇಳಿಲ್ಲ ಜನತೆಯನ್ನು ಕೇಳಿಲ್ಲ ಜಿಲ್ಲಾ ಕಮಿಟಿಯನ್ನು ಕೇಳಿಲ್ಲ ಮತ್ತು ನಮ್ಮ ಶಾಸಕರನ್ನು ಈ ಥರ ಬೇರೆ ಕ್ಯಾಂಡಿಡೇಟ್ ಆಗ್ತಾ ಇದ್ದೀನಿ ನೀನು ಲೋಕಸಭೆಗೆ ಹೋಗು ಅಂತಲೂ ಏನು ಹೇಳಿಲ್ಲ ಏಕಾಏಕಿ ನಾಗರಾಜು ಅಂತ ಯಾರನ್ನ ಬೇರೆಯವ್ರನ್ನ ಕರ್ಕೊಂಬಂದು ಇಲ್ಲಿ ನೀ ಈತನ ನಮ್ಮ ಅಭ್ಯರ್ಥಿ ಅಂತೇಳಿ ಅವನು ನಾನೇ ಅಭ್ಯರ್ಥಿ ಅಂತೇಳಿ ಕುಮಾರಸ್ವಾಮಿ ಅವ್ರನ್ನ ಕರೆಸಿ ಇಲ್ಲಿ ದುಬ್ಬಿನಲ್ಲಿ ಘೋಷಣೆ ಮಾಡಿದ ನಂತರ ಆ ವಿಧಿ ಇಲ್ಲದೆ ನಾವು ಪಕ್ಷವನ್ನು ಬಿಟ್ಟು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಬೇಕು ಅಂತೇಳಿ ಯೋಚನೆ ಮಾಡಿ ತೀರ್ಮಾನ ಮಾಡ್ಕೋಬೇಕಾದಂಥ ವಾತಾವರಣ ನಿರ್ಮಿಸಿದವರು ನಾವು ಪಕ್ಷದ ಮುಖಂಡರು ಹಾಗಾಗಿ ನಾವು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಇಲ್ವಲ್ಲ ರಾಜಕೀಯ ಮಾಡಬೇಕಾದ್ರೆ ನಾವು 25 ವರ್ಷಗಳ ರಾಜಕೀಯ ಒಂದು ಸೇವೆಯಲ್ಲಿ ಏಕಾಏಕಿ ಪಕ್ಷದಿಂದ ಯಾವ ಟಿಕೆಟ್ ಕೊಡೋದನ್ನು ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಇಂಥದ್ದನ್ನ ಕ್ಯಾಂಡಿಡೇಟ್ ಮಾಡಿದ್ದೀವಿ ಅಂತಂದರೆ ಅವರ ತಪ್ಪೇನೋ ಬಹಳ ಇದೆ ಅಂತೇಳಿ ಜನ ತಿಳ್ಕೊತಾರೆ ಮತ್ತು ಇವತ್ತು ಕೂಡ ಜನಗಳು ವಾಸಣ್ಣವರು ಪುಟಕ್ಕಿಟ್ಟ ಚಿನ್ನ ಅಂತ ತಿಳ್ಕೊಂಡಿದ್ದಾರೆ ಇನ್ನು ಯುವ ಜೆಡಿಎಸ್ ಮಾಜಿ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ಹಿಂದಿನಿಂದ ಅಭಿಯಾನ ಆರಂಭವಾಗಿತ್ತು ಪ್ರತಿ ಶನಿವಾರ ಗ್ರಾಮ ಪಂಚಾಯಿತಿ ಹೋಬಳಿ ಮಟ್ಟಗಳಲ್ಲಿ ಶ್ರೀನಿವಾಸ್ ಅವರ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಪದಾಧಿಕಾರಿಗಳು ರಾಜೀನಾಮೆ ನೀಡಲು ಸ್ವಯಂ ಬದ್ಧವಾಗಿ ನಿರ್ಧರಿಸಿದ್ದು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಸಭೆ ನಡೆಸಿ ಯಾವ ಪಕ್ಷಕ್ಕೆ ಹೋಗುತ್ತೇವೆ ಎಂಬುದನ್ನು ನಿರ್ಧಾರ ಮಾಡಲಾಗುತ್ತದೆ ಎಂದು ತಿಳಿಸಿದರು ರಾಹುಲ್ ಗಾಂಧಿ ಜೊತೆ ಸೇರ್ತೀರಾ ರಾಹುಲ್ ಗಾಂಧಿ ಅವರು ರಾಷ್ಟ್ರ ನಾಯಕರು ನೋಡಕ್ ಹೋಗ್ಬೋದೇನೋ ರೀತಿಯಿಂದ ಅಷ್ಟೇ ಆ ಪಕ್ಷಕ್ಕೆ ಸೇರ್ಕಂತೀವಿ ಅಂತ ನಾವೆಲ್ಲೂ ಹೇಳಿಲ್ಲ ಜೆ ಡಿ ಎಸ್ ಬಾವುಟ ಬಿಟ್ಟು ಕಾಂಗ್ರೆಸ್ ಬಾವುಟ ಹಿಡಿತೀರಿ ನೀವೆಲ್ಲ ಜೆ ಡಿ ಎಸ್ ಬಾವುಟ ಇವತ್ತಿಂದ ಬಿಡ್ತಾ ಇದೀವಿ ಏನಕ್ಕೆ ಬಿಡ್ತಾ ಇದೀವಿ ಅಂತಂದ್ರೆ ಅವರು ಇಷ್ಟು ದಿನ ನಮ್ಮನ್ನು ಕರೀತಾರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಇದುವರೆಗೂ ನಮ್ಮನ್ನು ಕರೆದಿಲ್ಲ ಹಾಗಾಗಿ ನಾವು ಪಕ್ಷ ತ್ಯಜಿಸ್ತಾ ಇದೀವಿ ಮುಂದೆ ನಿರ್ಧಾರ ವಾಸಣ್ಣ ಯಾವ ಥರ ನಿರ್ಧಾರ ಕಾಣುತ್ತೋ ಆ ನಿರ್ಧಾರಕ್ಕೆ ನಾವು ಬದ್ದಾಗಿ ಅಲ್ಲ ಅವರು ಡಿಸೆಂಬರ್ ನಿರ್ಧಾರ ತಗೊಂತೀವಿ ಅಂದ್ರೆ ನೀವು ತಗೊಂಡ್ರೆ ನಾಳೆಗೆ ತಗೊಂಡ್ರು ಸಹ ಆ ನಿರ್ಧಾರಕ್ಕೆ ನಾವು ಬದ್ದಾಗಿದ್ವಿ ಎಲ್ಲ ಒಂದು ಕಡೆ ಸಚಿವ ಸ್ಥಾನ ಕೊಟ್ಟಾಗ ಯಾವುದೇ ಅಧಿಕಾರವನ್ನು ಕೊಡಲಿಲ್ಲ ಅನ್ನೋ ಬೇಸರ ವಾಸಣ್ಣ ಅವ್ರಿಗಿದೆ ಅದಕ್ಕೆ ಅವ್ರು ಬೇಜಾರಾಗಿ ಆಚೆ ಬರ್ತಾರೆ ಅಂತ ಖಂಡಿತ ಇದೆ ನಮ್ಮ ಕ್ಷೇತ್ರಕ್ಕೆ ಈಗ ಮೂರು ಬಾರಿ ಶಾಸಕರಾಗಿ ಒಬ್ಬ ಶಾಸಕರಾಗಿ ಏನು ಕೆಲಸ ಕಾರ್ಯ ಅಂಥ ಮೇಜರ್ ಕೆಲಸ ಕಾರ್ಯ ಮಾಡೋಕ್ಕಾಗ್ತಾ ಇಲ್ಲ ಅಂತ ಜನಗಳಿಗೆ ಹೇಳ್ಬೋದಿತ್ತು ಒಂದು ಬಾರಿ ಒಂದು ವರ್ಷ ಸಚಿವರಾಗಿ ನೀನೇನು ಕೆಲಸ ಮಾಡಲಿಲ್ಲ ಅಂತ ಹೇಳಿ ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರಲ್ವಾ ಹಾಗಾಗಿ ನಾನು ಮಿನಿಸ್ಟರ್ ಆಗಿದ್ದೀನಿ ನನಗೆ 1,000 ಕೋಟಿ ಗ್ರ್ಯಾಂಟ್ ಕೊಡಿ ನನ್ನ ನಿಮ್ಮ ಕಾಲದಲ್ಲಿ ನಿಮಗೂ ಹೆಸರು ಬರುತ್ತೆ ನಮಗೂ ಹೆಸರು ಬರುತ್ತೆ ಜನತಾದಳ ಸರ್ಕಾರ ಕುಮಾರಸ್ವಾಮಿಯವರು ಸಿ ಎಂ ಆಗಿದ್ದಾಗ ಅಧಿಕಾರಕ್ಕಿತ್ತು ಅಧಿಕಾರದ ಇದ್ದಾಗ ಗುಬ್ಬಿ ಕ್ಷೇತ್ರಕ್ಕಿಂತ ಇಂಥ ಎಲ್ಲ ಕೆಲಸ ಮಾಡಿದ್ದೀವಿ ಅನ್ನೋ ಒಂದು ಹೆಗ್ಗಳಿಕೆ ನಿಮಗಿರುತ್ತೆ ಅಂತ ಕೇಳ್ಕೊಂಡ್ರು ಪರಿಪರಿಯಾಗಿ ಕೇಳ್ಕೊಂಡ್ರು ಆ ಯಪ್ಪ ವಾಸಣ್ಣ ಇನ್ನು ಮುಖಂಡ ಜುಂಜೇಗೌಡ ಮಾತನಾಡಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಿಂದುಳಿದವರ ದೀನ ದಲಿತವರ ಪರವಾಗಿ ಕೆಲಸ ಮಾಡಿಕೊಂಡು ಬಂದಿರುವವರು ಅವರು ಎಲ್ಲಿ ಹೋಗುತ್ತಾರೋ ಅಲ್ಲಿ ನಾವೆಲ್ಲರೂ ಕೂಡ ಹೋಗುತ್ತೇವೆ ಅವರು ಯಾವ ಪಕ್ಷಕ್ಕೆ ಹೋದರೂ ನಾವೆಲ್ಲರೂ ಕೂಡ ಅಲ್ಲಿ ಹೋಗಲು ಸಿದ್ಧರಿದ್ದೇವೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಬಿದರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಯತೀಶ್ ಮುಖಂಡರಾದ ಶಿವಲಿಂಗಯ್ಯ ಕೃಷ್ಣಪ್ಪ ಮೈಲಾರಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಪ್ರಸನ್ನ ಅಮುಕ್ ಟಿವಿ ಗುಬ್ಬಿ